நம்ம டிஎம்ஆர்சி எப்படி ಡಿಎಂಆರ್ಡಿ ಎಂ ಡಿ ಚೋಳಕ್ ಅವರೇ ಎಲ್ಲ ನನ್ನ ಮಾಧ್ಯಮ ಮಿತ್ರರು ನಾನಿವತ್ತು ನಮ್ಮ ಬೆಂಗಳೂರು ನಾಗರಿಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನಿವತ್ತು ಇಲ್ಲಿ ಬಂದಿದ್ದೇನೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಇರುವಂತಹ 77 ಕಿಲೋಮೀಟರ್ ಇವತ್ತು ಪ್ರಯಾಣ ಆಗ್ತಾ ಇದೆ. ಆ 77 ಕಿಲೋಮೀಟರ್ನಲ್ಲಿ ಸರಾಸರಿ ಪ್ರಯಾಣಿಕರು ಡೆಲ್ಲಿ ಹೋಗಕ್ಕೆ ಮಾಡಿದ್ರೆ, ಮುಂಬೈ ಹೋಗಕ್ಕೆ ಮಾಡಿದ್ರೆ, ಚೆನ್ನೈ ಹೋಗಕ್ಕೆ ಮಾಡಿದ್ರೆ, ಬೇರೆ ಎಲ್ಲಿ ಹೋಗಕ್ಕೆ ಮಾಡಿದ್ರು ಕೂಡ ಹೆಚ್ಚು ಜನ ಪ್ರಯಾಣಿಕರು ನಮ್ಮ ಮೆಟ್ರೋವನ್ನು ಬಳಸ್ತಾ ಇದ್ದಾರೆ. ಸೊ ನಮ್ಮ ನಾಗರಿಕರಿಗೆ ಉತ್ತಮವಾದಂಥ ಸೇವೆ ಸಿಗ್ತಾ ಇದೆ. ನಮ್ಮ ಸೇವೆಯಿಂದ ಸಮಾಧಾನ ಆಗಿದೆ ಅನ್ನೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಸೊ ನಮ್ಮ ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ 76.95 ಕಿಲೋಮೀಟರ್ ಇವತ್ತು ಈ 3 ಕಿಲೋಮೀಟರ್ ನಾನೇ ಇದಕ್ಕೆ ಎಕ್ಸಿಬಿಷನ್ ಸೆಂಟರ್ಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಂಡಿದ್ದೀನಿ. ಇವತ್ತು ಬಂದು ಇದೇ ಜಾಗದಲ್ಲಿ ಬಂದು ಇದನ್ನ ಪ್ರಾರಂಭಿಕವಾಗಿ ಉದ್ಘಾಟನೆ ಮಾಡೋಂಥ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ನನ್ನ ಜೊತೆ ಸಂಸತ್ ಸದಸ್ಯರು, ಶಾಸಕರು ಎಲ್ಲ ಇದ್ದಾರೆ. ಅಫಿಷಿಯಲ್ ಆಗಿ ಇನ್ನೊಂದು ದಿನ ನಾವು ಮಾಡ್ತೇವೆ. ಇದು ನಾವು ಸಾಧ್ಯತೆನ ವೇಟ್ ಮಾಡೋದು ಸರಿ ಇಲ್ಲ. ಬೇರೆ ಕೇಂದ್ರದ ಮಂತ್ರಿಗಳು ಎಲ್ಲ ಕೂಡ ಭಾಗವಹಿಸುವಂಥ ಒಂದು ಸನ್ನಿವೇಶ ಮಾಡಿ ಇನ್ನೊಂದು ದಿನ ಅಫಿಷಿಯಲ್ ಆಗಿ ಎಲ್ಲ ಎಂಪಿಸ್ನೆಲ್ಲ ಕರೆದು ಎಂಎಲ್ಎಗಳನ್ನೆಲ್ಲ ಕರೆದು ನಾವು ಬೇರೆ ಮಾಡ್ತೇವೆ. ಇವತ್ತು ಏನು ಹಸಿರು ಲೈನು 33.46 ಕಿಲೋಮೀಟರ್ ಹಸಿರು ಲೈನ್, ಪರ್ಪಲ್ ಲೈನು 40.5 ಕಿಲೋಮೀಟರ್ ಪರ್ಪಲ್ ಲೈನ್. ನೆಕ್ಸ್ಟ್ ವರ್ಷಕ್ಕೆ ಇನ್ನು 30 ಕಿಲೋಮೀಟರ್ ಆ್ಯಡ್ ಆಗ್ತಾ ಇದೆ. 2025 ಇನ್ನು 30 ಕಿಲೋಮೀಟರ್ ಆ್ಯಡ್ ಆಗ್ತದೆ. 2026 175 ಕಿಲೋಮೀಟ್ರ್ ಉದ್ಘಾಟನೆ ಆಗ್ತದೆ. ಸೊ ಅತಿ ಬಹಳ ವೇಗವಾಗಿ ಈ ಒಂದು ಮೆಟ್ರೋ, ನಮ್ಮ ಮೆಟ್ರೋ, ನಿಮ್ಮ ಮೆಟ್ರೋ ಇವತ್ತು ನಮ್ಮ ಬೆಂಗಳೂರು ನಾಗರಿಕರಿಗೆ ಮತ್ತು ರಾಜ್ಯದಿಂದೆಲ್ಲ ನಾಗರಿಕರಿಗೆ ಇದು ಬಹಳ ಅನುಕೂಲ ಆಗ್ತಾ ಇದೆ. ಇವತ್ತು ಏನು ನಾನು ಇಲ್ಲಿ ಪ್ರವಾಸಕ್ಕೆ ಬಂದಿದ್ದೇನೆ, ನಾಗ್ ಸೆಂಟ್ರಲಿಂದ ಬಾದಾವರ ಅಂದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಆ ಜಾಗಕ್ಕೆ ಮಾದಾವರ ಅಂತ ಸ್ಟೇಷನ್ ಅಂತ ನಾವು ಕರಿತೀವಿ. ಇವತ್ತು ನಾವು ಫೇಸ್ 1 ಫೇಸ್ 2 ಪ್ರಾಜೆಕ್ಟನ್ನು ಕಂಪ್ಲೀಷನ್ ಮಾಡಿ ಮುಂದಕ್ಕೆ ಇವತ್ತು ನಾವು ಫೇಸ್ 3 ಈಗಾಗಲೇ ದೆಹಲಿಯಿಂದ ಪ್ರಧಾನಮಂತ್ರಿಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಈಗಾಗಲೇ ನನ್ನ ಅಭಿನಂದನೆಗಳು ಕೂಡ ನಾನು ತಿಳಿಸಿದ್ದೇನೆ. ಈಗ ನ್ಯಾಷನಲ್ ಹೈವೇ ಜೊತೆಗೆ ಈ ನೈಸ್ ಒಟ್ಟಿಗೆ ಇದು ಜೊತೆಗೆ ಇದು ಪ್ರಾರಂಭ ಆಗ್ತಾ ಇರೋಂಥ ಈ ಎರಡು ಲೊಕೇಶನ್ ಏನಿದೆ ಇದು ಭಾಳ ಅತಿ ಹೆಚ್ಚು ನಾಗರಿಕರಿಗೆ ಅನುಕೂಲ ಆಗುವಂಥದ್ದು. ಬೆಂಗಳೂರಿಗೆ ಯಾರು ಒಳಗಡೆ ಬರ್ತಾರೆ ಅವರ ವಾಹನಗಳನ್ನು ಇಲ್ಲೇ ಬೇಕಾದ್ರೆ ಅವರು ಎಕ್ಸಿಬಿಷನ್ ಸೆಂಟರ್ ಗ್ರೌಂಡ್ ನೋಡಿ ಇಲ್ಲಿರೋಂಥ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವರು ನಿಲ್ಲಿಸ್ಬಿಟ್ಟು ಇಡೀ ಬೆಂಗಳೂರನ್ನೇ ಪ್ರವಾಸ ಮಾಡಿ ಜನರು ಕೂಡ ಅನುಕೂಲ ಮಾಡಿಕೊಳ್ಳೋಂಥ ಒಂದು ವಿಶೇಷವಾದಂಥ ಅವಕಾಶ ಇಲ್ಲಿದೆ. ಸೊ ಮಂಜುನಾಥ್ ನಗರ ಸ್ಟೇಷನ್ನು FOB ಅಲ್ಲೂ ಕೂಡ ಕೆಲವು ನಾಗರಿಕರಿಗೆ ಪ್ರೆಸಿಡೆಂಟ್ ಇದನ್ನು ಬೆಳೆಸ್ತಿದೆ ಅದನ್ನು ಕ್ರಾಸ್ ಮಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈ
ಈಗಾಗಲೇ ನಮ್ಮ ಮೆಟ್ರೋ ಅವರು ಮತ್ತು ರೈಲ್ವೇಸ್ ಇಬ್ಬರು ಸೇರಿ ಆ ಒಂದು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಆ ಮೆಟ್ರೋ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಮತ್ತು ಏನು ಯಶವಂತಪುರ ರೈಲ್ವೆ ಸ್ಟೇಷನ್ ಎರಡೂ ಸೇರಿ ಪ್ಯಾಸೆಂಜರ್ ಮಧ್ಯ ರಸ್ತೆಗೆ ಬರದೆ ನೇರವಾಗಿ ಆ ಸ್ಟೇಷನ್ ಇಂದನೇ ಈ ಮೆಟ್ರೋಗೆ ಪ್ರವಾಸ ಮಾಡೋಕ್ಕೆ ಟ್ರಾಫಿಕ್ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಒಂದು ಅಲ್ಲಿ ಬ್ರಿಡ್ಜ್ನ ಕಟ್ಟಲಿಕ್ಕೆ ಇಬ್ಬರು ಸೇರಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಅದು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಈ ಚಿಕ್ಕಬಳ್ಳಾಪುರ ಕೂಡ ಅಲ್ಲೊಂದು ಅಂಡರ್ ಪಾಸ್ ನಮ್ಮ ನ್ಯಾಷನಲ್ ಹೈವೇ ಇರುತ್ತೆ ಚಿತ್ರ ಚಿಕ್ಕ ಬಿದಕಲ್ ಅಲ್ಲೂ ಕೂಡ ಒಂದು ಅಂಡರ್ ಪಾಸ್ ನಮ್ಮ ನ್ಯಾಷನಲ್ ಹೈವೇ ಹತ್ರ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸಾರ್ವಜನಿಕರಿಗೂ ಓಡಾಡಲಿಕ್ಕೆ ಕೂಡ ಅದು ಕೂಡ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅವರು ರೂಪಿಸ್ತಾರೆ ಸೊ ಇಲ್ಲೂ ಕೂಡ ಈ ಮಾದವಾಲ ಸ್ಟೇಷನಲ್ಲೂ ಕೂಡ ಒಂದು ಅಂಡರ್ ಪಾಸ್ ಮಾಡಬೇಕು ಅಂತ ಕೂಡ ಒಂದು ಮಾತುಕತೆ ನಮ್ಮ ನ್ಯಾಷನಲ್ ಹೈವೇ ಹತ್ರ ನಾವು ಮಾತಾಡ್ತಾ ಇದ್ದೀವಿ ನಾಗರಿಕರಿಗೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅವಕಾಶನ ಮಾಡಿಕೊಡ್ತೇವೆ ಇದಲ್ಲದೆ 21 ಹೊಸ ಟ್ರೈನ್ಗಳಿಗೆ 1100 ಕೋಟಿ ರೂಪಾಯಿ ವೆಚ್ಚವಂತಹ ಟ್ರೈನ್ಗಳನ್ನು ಬುಕ್ಕಿಂಗ್ ಮಾಡಿದ್ದೇವೆ ಹಣ ಕಟ್ಟಿದ್ದೇವೆ ಅದು ಕೂಡ ಸದ್ಯದಲ್ಲೇ ಆದಷ್ಟು ಜಲ್ದಿ ನಮ್ಮ ಮೆಟ್ರೋಗೆ ಸೇರ್ಕೊಳ್ತೇವೆ ನಮ್ಮ ಮೆಟ್ರೋಗೆ ಸೇರ್ಕೊಳ್ತೇವೆ ಸೊ ಇನ್ನು ಹೆಚ್ಚಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಈ ನಿಗದಿಯಾದಂಥ ವೇಳೆನ ಕಡಿಮೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಸೊ ಇವತ್ತು ಬೆಂಗಳೂರು ನಾಗರಿಕರಿಗೆ ನಾನು ಅಭಿನಂದಿಸ್ತೇನೆ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸೇರಿ ಒಟ್ಟಿಗೆ ಈ ಒಂದು ಯೋಜನೆಯಿಂದ ನಾಗರಿಕರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ನೆಲಮಂಗಲ ತಂಪ್ಲು ಕೂಡ ಇದು ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೇ ಫೇಸ್ ಅಲ್ಲಿ ಆಗುತ್ತೆ ಇಂದ ಹೇಳಿದಿನಿ ಈಗ ಅದರ ಬಗ್ಗೆ ಏನು ತಿಳಿದಿದ್ದಿಲ್ಲ ಸಬ್ಜೆಕ್ಟ್ ಡೈವರ್ಟ್ ಮಾಡ್ತಾರೆ ಈ ಫೇಸ್ ಅಲ್ಲಿ ಏನಾದರೂ ವಿಸ್ತರಣೆ ಮಾಡುವಂತ ಚಿಂತನೆ ಅದರ ಬಗ್ಗೆ ನಾನು ಇಂದ ಹೇಳಿದಿನಿ ಈಗ ನಾನು ಡೈವರ್ಟ್ ಮಾಡಕ್ಕೆ ಈ ಸಬ್ಜೆಕ್ಟ್ ನೀವು ಅದನ್ನೇ ತಗೊಂಡಿದ್ದೀರಾ ಸೋ ಆಗೋದಲ್ಲ ಸರ್ ತುಮಕೂರು ಕೂಡ ಬೇಡಿಕೆ ಇತ್ತು ಸರ್ ಅದನ್ನ ಏನಾದರೂ ಚಿಂತನೆ ಇದೆ ಸರ್ ಅದು ಬೇರೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ವಿಧಾನಸೌಧದಲ್ಲಿ ಭೇಟಿ ಮಾಡೋಣ ಆಗ ನೆಲಮಂಗಲದ ವಿಚಾರ ತುಮಕೂರು ವಿಚಾರ ಥ್ಯಾಂಕ್ ಯು ಇವತ್ತು ಬಂದದ್ದು ವಿಶೇಷವಾಗಿ ಇವತ್ತು ಎಲೆಕ್ಷನ್ ಮಧ್ಯದಲ್ಲೇ ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ನಾಗರಿಕರಿಗೆ ಅನುಕೂಲ ಆಗಬೇಕು ಈ ಒಂದು ಎಕ್ಸಿಬಿಷನ್ ಸೆಂಟರ್ಗೂ ನಮ್ಮ ಪ್ರಯಾಣಿಕರು ಬರಬೇಕು ಅಂತೇಳಿ ಇನ್ನೊಂದು ಸೆಕ್ಷನ್ ಏನಿದೆ ಅದು ಕೂಡ ಚಾಲನೆ ಆಗ್ತದೆ ಸರ್ ಈ ಉಪಚುನಾವಣೆ ಪ್ರಚಾರದಲ್ಲಿದ್ದೀರಿ ಹೇಗಿದೆ ಸರ್ ವಾತಾವರಣ ಅದೆಲ್ಲ ಮಾತಾಡೋಣ ನಾನು ಮಾತಾಡ್ತೀನಿ ಇನ್ನೊಂದು ಸರ್ ಖರ್ಗೆ ಅವ್ರಿಗೆ ಶಾಸಕರು ಪಕ್ಕ ಬರ್ತಿದ್ದಾರೆ ಜಮೀನು ಒಪ್ಪ ವಿಚಾರವಾಗಿದೆ ನನಗೇನು ಗೊತ್ತಿಲ್ಲ